ಹಾಡಲ್ಲಿ ಭಾಗಿಯಾಗೋದು ಹೇಗೆ ಅನಿಸ್ತಾ ಇದೆ ಹೇಳ್ಬೇಕು ಪ್ಲೀಸ್. ಖಂಡಿತವಾಗ್ಲೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ಆಕ್ಚುಲಿ ಮೂರು ಕಾರಣಗಳಿದೆ. ನಂಗೆ ಎಲ್ಲರೂ ಕೇಳ್ತಾರೆ ಹೌ ಕಮ್ ಹೇಗೆ ಹಾಡ್ ಮಾಡ್ತಿದ್ಯಾ, ಡ್ಯಾನ್ಸ್ ಮಾಡ್ತಾ ಇದೆಯಾ ಅಂತ. ಬಿಕಾಸ್ ನನ್ನ ಎಲ್ಲರೂ ನೋಡಿರೋದು ಪ್ರಾಬಬ್ಲಿ ದೇವಿಕಾ ಮತ್ತೆ ಅನ್ನು ಹಾಗೆ ಲಕ್ಕಿ ಮ್ಯಾನ್ ಮತ್ತೆ ಚಾರ್ಲಿನಲ್ಲಿ ಗರ್ಲ್ ನೆಕ್ಸ್ಟ್ ಡೋರ್ ರೀತಿ ನೋಡಿದ್ರು. ಮೇಕಪ್ ಹಾಕೊಂಡು ಗ್ಲಾಮರ್ ಡ್ರೆಸ್ ಹಾಕೊಂಡು, ಅದು ನನ್ನ ಕ್ಯಾರೆಕ್ಟ್ರು ಅಲ್ಲ, ನನ್ನ ಕಂಫರ್ಟ್ ಝೋನು ಅಲ್ಲ. ಸೊ ನನ್ನ ಮೊದಲನೇದು ನಾನು ಬ್ರೇಕ್ ಮಾಡಿರೋದು, ನನ್ನ ಕಂಫರ್ಟ್ ಝೋನಿಂದ ಹೊರಗೆ ಬಂದಿರೋದು ಈ ಸಾಂಗ್ ಮಾಡೋದಕ್ಕೋಸ್ಕರ. ಎರಡನೇದಾಗಿ ಬ್ರೇಕಿಂಗ್ ದ ಸ್ಟೀರಿಯೋಟೈಪ್ಸ್. ಯಾವಾಗ್ಲೂ ಯಾವುದೇ ಮೂವಿ ಬಂದ ತಕ್ಷಣ ಒಂದು ಸಾಂಗ್, ಒಂದು ಸ್ಪೆಷಲ್ ಸಾಂಗ್ ಬಂತು ಅಂದ್ರೆ ಪ್ರಾಬಬ್ಲಿ ಬೇರೆ ಮಾಡೆಲ್ ಇಲ್ಲ ಬೇರೆ ಸ್ಟೇಟ್ ಇಂದ ಹುಡುಗಿಯನ್ನ ಆಯ್ಕೆ ಮಾಡ್ಕೊಳ್ತಿದ್ರು. ಬಟ್ ಆಕಾಶ್ ಸರ್ ನನ್ನ ಅಪ್ರೋಚ್ ಮಾಡಿದಾಗ ಅದು ಇಷ್ಟು ಬ್ಯೂಟಿಫುಲ್ ಆಗಿ ಸಾಂಗ್ ಮಾಡಿರೋ ಜೂಡ ಅವರು ತುಂಬಾ ಚೆನ್ನಾಗಿ ಹಾಡ್ ಮಾಡಿದ್ರು, ಅದಕ್ಕೋಸ್ಕರ ನನ್ನ ಆಯ್ಕೆ ಮಾಡ್ಕೊಳೋದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಹೀರೋಯಿನ್ ನಾನೇ ಈ ಡ್ಯಾನ್ಸಿಗೆ ಸೆಲೆಕ್ಟ್ ಮಾಡೋದಕ್ಕೆ ಅದು ನಂಗೆ ತುಂಬಾ ಪ್ರೌಡ್ ಫೀಲ್ ಆಯ್ತು. ಸೊ ಒಂದ್ ಎರಡು ದಿವಸದಲ್ಲೂ, ಎರಡು ದಿವಸನೂ ಮಾತುಕತೆ ಆಗಿರ್ಲಿಲ್ಲ ನನ್ನ ಆಯ್ಕೆ ಮಾಡೋಕ್ಕಿಂತ ಮುಂಚೆ, ಒಂದೇ ಮೀಟಿಂಗ್ ಅಲ್ಲಿ ಹಾಡ್ ಕೇಳಿಸಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ಪಾರ್ಟ್ ಒನ್ ಕೂಡ ನೋಡಿದ್ದೆ, ನಂಗೆ ತುಂಬಾ ತುಂಬಾ ಖುಷಿ ಆಯ್ತು ಈ ಪಾರ್ಟ್ ಈ ಟೀಮ್ ಇನ್ ಪಾರ್ಟ್ ಆಗಕ್ಕೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಂದು ಎಲ್ಲಕ್ಕಿಂತ ದೊಡ್ಡ ಡ್ರೀಮ್ ಇತ್ತು ರಮೇಶ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ. ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಇವಾಗ ನಂಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ತು. ನಾನು ಪಟ ಪಟ ಗಾಳಿ ಪಟ ಸಾಂಗಿಗೂ ಸ್ಟೆಪ್ ಆಗ್ತಿದ್ದೆ ಸರ್ ಡ್ಯಾನ್ಸ್ ನೋಡ್ತಾ ಇದ್ದೆ. ಸೊ ತುಂಬ ಖುಷಿ ಆಯಿತು ನನಗೆ. ಸರ್ ಬರಬೇಕಿದ್ರು ಐ ವಾಸ್ ನಂಗೆ ಸ್ವಲ್ಪ ನರ್ವಸ್ ಇತ್ತು, ನಂಗೆ ಆಕಾಶ್ ಸರ್ ಮತ್ತೆ ಮತ್ತೆ ಡ್ಯಾನ್ಸ್ ಟೈಮಲ್ಲಿ ಕೇಳ್ತಾರೆ ಅರಿಯೋ ನರ್ವಸ್ ಅಂತ. ಬಟ್ ಅದಕ್ಕಿಂತ ಹೆಚ್ಚಾಗಿ ಎಕ್ಸೈಟ್ಮೆಂಟ್ ಇತ್ತು ಸರ್ ಇನ್ ಜೋಶು, ಸರ್ ಇನ್ ಮಾತಾಡೋ ರೀತಿ, ಸರ್ ಇನ್ ಹಂಬಲ್ನೆಸ್. ತುಂಬ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಒಂದು ಭರತನಾಟ್ಯಂ ಡ್ಯಾನ್ಸರ್, ವೆಸ್ಟರ್ನ್ ನಾನು ಮಾಡಿದ್ದೆ ತುಂಬ ಕಷ್ಟ ಆ್ಯಕ್ಚುಲಿ. ಅದರಲ್ಲೂ ನನ್ನ ಧನು ಮಾಸ್ಟರ್ ಇಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು ಅಂದರೆ, ಒಂದು 4-5 ದಿವಸ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡಿ ನನ್ನ ಫುಲ್ ಫ್ಲೆಕ್ಸಿಬಲ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನು ಸರ್. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಮಾಡಿರುವಂಥ ಲಕ್ಷ್ಮಿ ಅವರು, ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್ ನನ್ನ ಅಷ್ಟು ಗ್ಲಾಮ್ರಸ್ ಆಗಿ ತೋರಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಕಾಶ್ ಹ್ಯಾಪಿ ಬರ್ತ್ಡೇ. ನನಗೆಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟ ಆಗಿರೋದು ಚಾರ್ಲಿ ತಂಡದಲ್ಲೂ ಲಕ್ಕಿ ಮ್ಯಾನಲ್ಲೂ ತಂಡ ತುಂಬ ಚೆನ್ನಾಗಿತ್ತು, ನಾನು ತುಂಬ ಖುಷಿ ಖುಷಿಯಾಗಿ ವರ್ಕ್ ಮಾಡಿದ್ದೆ. ಬಟ್ ಇಲ್ಲಿ ಒಂಥರ ಕಾಲೇಜ್ ಆಂಬಿಯನ್ಸ್, ಫುಲ್ ಕಾಲೇಜ್ ಆಂಬಿಯನ್ಸ್ ಇಲ್ಲಿ. ಎಲ್ಲರೂ ಕೂಡ ಇಟ್ಸ್ ಓಕೆ. ಆಕ್ಚುಲಿ ಸರ್ ಬಗ್ಗೆ ಒಂದು ಹೇಳಬೇಕು, ಇಲ್ಲಿ ಡಿಟೆಕ್ಟಿವ್ ರಮೇಶ್ ಇರ್ಬೋದು, ಆದರೆ ನಮ್ಮ ಡೈರೆಕ್ಟರ್ ತಲೆನೂ ಹಾಗೆಯೇ ಓಡ್ತಾ ಇರತ್ತೆ. ಈ ಶಾರ್ಟ್ ವರ್ಕ್ ಆಗಿಲ್ಲ, ಪ್ಲಾನ್ ಬಿ ಇದೆ, ಈ ಶಾರ್ಟ್ ವರ್ಕ್ ಪ್ಲಾನ್ ಸಿ ಇದೆ ನನ್ನ ಹತ್ರ. ಯಸ್, ಬ್ಯಾಕಪ್, ಎಲ್ಲದಕ್ಕೂ ಒಂದೊಂದು ಬ್ಯಾಕಪ್ ಇದೆ. ಸೊ ಎಲ್ಲೂ ಕಾಪಿ ಆಗಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಸೊ ತುಂಬ ತುಂಬ ಖುಷಿ ಆಯಿತು ಸರ್ ಈ ಒಂದು ಟೀಮ್ ಪಾರ್ಟ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್.